ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಮನ್ನ ಕಂದೆಗಾಲದ ಶ್ರೀ ಪಾರ್ವತಿ ದೇವಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾವು ನಗರ ಬಸ್ ಹತ್ಕೊಂಡು ಗುಂಡ್ಲುಪೇಟೆಯಿಂದ ಶಿಂಡನ್ಪುರದ ಹತ್ರ ಬಂದು ಹಿಳ್ಕೊಂಡ್ವಿ ಶಿಂಡನ್ಪುರದ ಹತ್ರ ಬಂದು ಹೇಳಿಕೊಂಡು ಅಲ್ಲಿಂದ ಆಟೋ ಹೊತ್ಕೊಂಡ್ವಿ ಆಟೋದವ್ಗೆ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಸೀಟ್ಗೆ ಅಂತ ಪಾರ್ವತಿ ಬೆಟ್ಟಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ ನಮ್ಮ ಸರದು ಮಗಳದ್ದು ನೇಮಿಂಗ್ ಸೆರೆಮನಿ ಅಂದರೆ ನಾಮಕರಣ ಮತ್ತು ತೊಟ್ಟಿಲು ಶಾಸ್ತ್ರ ಇತ್ತು ಇವತ್ತು ಅದಕ್ಕೋಸ್ಕರ ಇವತ್ತು ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಸಂಡೇ ಆಗಿರೋದ್ರಿಂದ ಹೊರಗಡೆ ಹೋಗಿರಲಿಲ್ಲ ಎಲ್ಲೂ ತುಂಬ ದಿನದಿಂದ ಇವತ್ತು ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಪುರಾಣಗಳ ಪ್ರಕಾರ ಹೇಳೋದಾದರೆ ಇದನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ಇದನ್ನು ದಕ್ಷಿಣ ಕಾಶಿ ಅಂತ ಕರೆಯೋದ್ರಿಂದ ಮತ್ತು ಇಲ್ಲಿ ಶಿವ ಮತ್ತು ಪಾರ್ವತಿ ಸಾಕ್ಷಾತ್ ಬಂದು ತನ್ನ ಭಕ್ತನಿಗೋಸ್ಕರ ಆಗಿದ್ದಾರೆ ಅಂತ ಹೇಳಿದ್ದಾರೆ ಈ ದೇವಸ್ಥಾನವನ್ನು ಈ ಬೆಟ್ಟದಲ್ಲಿರ್ತಕ್ಕಂಥ ಸ್ಕಂದಗಿರಿ ಅಂತ ಈ ಬೆಟ್ಟವನ್ನು ಕರೆಯೋದು ಇಲ್ಲಿ ಪಾರ್ವತಿ ಅಮ್ಮ ಮತ್ತು ಸೋಮೇಶ್ವರ ಸ್ವಾಮಿ ಇದ್ದಾರೆ ಇಲ್ಲಿರ್ತಕ್ಕಂತಹ ದೇವರುಗಳನ್ನೆಲ್ಲ ಋಷಿ ಮುನಿಗಳು ತುಂಬ ಪುರಾತನ ಕಾಲಗಳಿಂದನೂ ಪೂಜಿಸ್ಕೊಂಡು ಬಂದಿದ್ದಾರೆ ಅನ್ನೋದೊಂದು ನಂಬಿಕೆ ಇದೆ ಮತ್ತು ಇಲ್ಲೊಂದು ಶಕ್ತಿ ಕೂಡ ಇದೆ ಅಂತ ಎಲ್ಲರೂ ನಂಬ್ತಾರೆ ನಮ್ಮ ಸನಾತನ ಧರ್ಮದಲ್ಲಿ ಹಿಂದಿನ ಕಾಲದಲ್ಲಿ ಅಂದರೆ ತುಂಬ ಹಳೆಯ ದೇವಾಲಯಗಳು ತುಂಬ ಹಳೆಯ ವಿಗ್ರಹಗಳಾಗಿ ತುಂಬ ಪ್ರಾಶಸ್ತ್ಯತೆ ಇರ್ತಿದೆ ಯಾಕಪ್ಪ ಅಂತ ಹೇಳಿದ್ರೆ ಋಷಿಮುನಿಗಳ ಕೈಲೂ ತುಂಬ ವಿದ್ಯಾ ಪಂಡಿತರುಗಳ ಕೈಯಿಂದ ಎಲ್ಲ ಪೂಜಿಸ್ಕೊಂಡು ಬಂಡಿರ್ತಕ್ಕಂತಹ ದೇವರುಗಳು ಇದಾಗಿರ್ತವೆ ಇವುಗಳಿಗೆ ತುಂಬ ಶಕ್ತಿ ಇರುತ್ತೆ ನಾವು ಕೇಳಿಕೊಂಡಿದ್ದು ಬೇಗ ಬೇಗ ನೆರವೇರುತ್ತೆ ಅಂತಲೂ ಕೂಡ ಹೇಳ್ತಾರೆ ಅದೊಂದು ನಂಬಿಕೆ ಏನು ಅಂತ ಹೇಳಿದರೆ ಸನಾತನ ಧರ್ಮದಲ್ಲಿ ಹಳೆಯದಾದಂತಹ ವಿಗ್ರಹಗಳು ಐನೂರು ವರ್ಷಕ್ಕೂ ಜಾಸ್ತಿ ಇವ ಪೂಜೆ ಪಡೆದಿರ್ತಕ್ಕಂತಹ ವಿಗ್ರಹಗಳಿಗೆ ಒಂದು ವಿಶೇಷ ಚೇತನವಿರುತ್ತೆ ಒಂದು ವಿಶೇಷ ಶಕ್ತಿ ಇರುತ್ತೆ ಅಂತ ನಂಬಲಾಗುತ್ತೆ ಇದು ನಮ್ಮ ಸನಾತನ ಧರ್ಮದಲ್ಲಿ ನಂಬ್ಕೊಂಡು ಬಂದಿರತಕ್ಕಂತಹ ಒಂದು ಪದ್ಧತಿ ಮತ್ತು ಇಲ್ಲಿನ ಸುತ್ತಮುತ್ತಲಿನ ವಾತಾವರಣ ತುಂಬ ಪ್ರಶಾಂತವಾಗಿದ್ದು ನೋಡುಗರ ಕಣ್ಮನವನ್ನು ಸೆಳೆಯುತ್ತದೆ ಅಷ್ಟೊಂದು ಪ್ರಶಾಂತವಾಗಿದೆ ನೇಚರು ಮತ್ತು ಬೆಟ್ಟ ಗುಡ್ಡಗಳು ತುಂಬ ಗಿಡ ಮರಗಳು ಚೆನ್ನಾಗಿದೆ ಫ್ರೆಶ್ ಹೇರ್ ಸಿಗುತ್ತೆ ನಾವು ಕೂತ್ಕೊಂಡಾಗ ನಮ್ಮ ಮನಸ್ಸಿಗೆ ಒಂಥರ ನೆಮ್ಮದಿ ಶಾಂತಿ ಕೂಡ ಸಿಗುತ್ತೆ ಅಷ್ಟೊಂದೇನು ಶಬ್ದ ಇರಲಿಲ್ಲ ಅಲ್ಲಿ ನಮಗೆ ನೆಮ್ಮದಿ ಪೀಸ್ಫುಲ್ ಅನ್ನಿಸ್ತಾ ಇತ್ತು ಮತ್ತು ದೇವಿನ ನೋಡುವಾಗ ಒಂದು ವೈಬ್ರೇಷನು ಅಮ್ಮ ತುಂಬ ಸುಂದರವಾಗಿದ್ರು ಮತ್ತು ಅಲ್ಲಿ ಅರ್ಚಕರನ್ನ ಮಾತಾಡಿಸಿದ್ವಿ ದೇವಿಗೆ ಪೂಜೆ ಸಲ್ಲಿಸಬೇಕಿತ್ತು ಪೂಜೆ ಸಲ್ಲಿಸಿದ್ವಿ ನೆಮ್ಮದಿಯಾಗಿ ಅಮ್ಮನನ್ನು ನೋಡಿದ್ವಿ ರಶ್ ಇರಲಿಲ್ಲ ನಿಧಾನವಾಗಿ ಕೋತಿ ಧ್ಯಾನ ಮಾಡಿ ಅಮ್ಮನ್ನ ಭಜನೆಗಳು ಮಾಡಿ ನೋಡ್ತಾ ಇದ್ರೆ ಎಷ್ಟೋ ಒಂದು ವರ್ಷಗಳಿಂದ ಇದ್ದಂತಹ ನೋವು ಅದೆಲ್ಲ ಕಳೆದು ಹೋಗೋ ಫೀಲ್ ಆಗ್ತಾ ಇತ್ತು ಅಮ್ಮನ್ನು ನೋಡ್ತಾ ಇದ್ರೆ ತುಂಬ ಶಾಂತಿ ಅನ್ನಿಸ್ತಾ ಇತ್ತು ಮತ್ತು ಈಶ್ವರನು ಕೂಡ ಅಷ್ಟೇ ಮುದ್ದಾಗಿ ಕಾಣ್ತಾ ಇದ್ರು ಸೋಮೇಶ್ವರ ಅವರು ಮತ್ತು ಪಾರ್ವತಿ ದೇವಿ ಇಲ್ಲಿ ಇಬ್ಬರು ಕೂಡ ತುಂಬ ಮುದ್ದ ಮುದ್ದಾಗಿ ಕಾಣ್ತಾರೆ ಇಲ್ಲಿ ವರ್ಷಕ್ಕೊಂದ್ಸತಿ ಜಾತ್ರಾ ಪರ ತುಂಬ ಹಬ್ಬಗಳು ನಡೀತದೆ ವಿಶೇಷ ಇದೊಂದು ಪ ಪ್ರವಾಸಿ ಸ್ಥಾನ ಕೂಡ ಆಗಿದೆ ಆಮೇಲೆ ಇಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದರೆ ಕೆಲವೊಂದು ಕಡೆ ಸಪ್ತ ಇರೋದಿಲ್ಲ ಇಲ್ಲಿ ಈಶ್ವರನ ಗರ್ಭಗುಡಿಯ ಮುಂಭಾಗದಲ್ಲೇ ಸಪ್ತಮಾತೃಕೆ ವೀರಭದ್ರೇಶ್ವರ ಭೈರವ ಕೃಷ್ಣ ಉಮಾಮಹೇಶ್ವರ ಚಾಮುಂಡೇಶ್ವರಿ ಭದ್ರಕಾಳಿಯಮ್ಮ ಗಣಪತಿ ನಂದಿಕೇಶ್ವರ ಸೋಮೇಶ್ವರ ಇಷ್ಟು ಕೂಡ ಈಶ್ವರನ ಗರ್ಭಗುಡಿ ಮುಂಭಾಗದಲ್ಲೇ ಇದೆ ಎಲ್ಲವನ್ನು ನೋಡೋದಕ್ಕೆ ನಮಗೆ ಸಿಗ್ಬೋದು ದೇವರು ಕೂಡ ಅಷ್ಟೊಂದು ಮುದ್ದಾಗಿ ಕಾಣ್ತಾ ಇದ್ರು ಇವತ್ತು ಈಶ್ವರನ ನೋಡ್ತಾ ಇದ್ದರೆ ನನ್ನ ಆರಾಧ್ಯ ದೇವೇ ಮೊದಲೇ ಈಶ್ವರ ಮಹದೇಶ್ವರ ಇವರನ್ನು ನೋಡ್ತಾ ಇದ್ದರೆ ಎಷ್ಟೋ ಒಂದು ಖುಷಿ ನನಗೆ ತುಂಬ ಪೇಯ್ನ್ ಇತ್ತು ಹೆಲ್ತ್ ಇಶ್ಯೂಸ್ ಎಲ್ಲ ಇತ್ತು ಆದ್ರೂ ಕೂಡ ದೇವಸ್ಥಾನವೂ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ಇವತ್ತನ್ನು ಫಂಕ್ಷನ್ಗೆ ಅಟೆಂಡ್ ಮಾಡಿ ಮತ್ತು ದೇವರ ಹತ್ರ ಕೂತು ನನ್ನ ಸಂಕಟ ನನ್ನ ನೋವನ್ನೆಲ್ಲ ಹೇಳ್ಕೊಂಡು ನನ್ನ ಮಸ್ ಒಂಥರ ನೆಮ್ಮದಿ ಫೀಲ್ ಆಗ್ತಾ ಇತ್ತು ಅಲ್ಲೇನು ಸಾಕ್ಷಾತ್ ಅಮ್ಮನನ್ನೇ ನಾನು ನೋಡ್ತಾ ಇದ್ದೀನಿ ಸಾಕ್ಷಾತ್ ಈಶ್ವರನನ್ನೇ ನಾನು ನೋಡ್ತಾ ಇದ್ದೀನಿ ಅನ್ನೋ ಭಾವನೆ ಬಂತು ಮತ್ತು ಇವತ್ತಿನ ಮಿನಿ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡಿ ಬೆಳೆಸಿ